ಎಲ್ರಿಗೂ ನಮಸ್ಕಾರ ಪಾಕ ಶೃಂಗಾರದ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಹೆಲ್ತಿ ಆ್ಯಂಡ್ ಟೇಸ್ಟಿ ನಾರ್ತ್ ಕರ್ನಾಟಕದ ಹುರುಳಿಕಾಳು ಹಿಂಡಿ ಅಂದರೆ ಹುರುಳಿಕಾಳಿನ ಚಟ್ನಿ ಪುಡಿ ರೆಸಿಪಿನ ಶೇರ್ ಇದ್ದೀನಿ ಈ ಚಟ್ನಿನ ಹೆಚ್ಚಾಗಿ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಮಾಡ್ತಾರೆ ಜೋಳದ ರೊಟ್ಟಿ ಮತ್ತು ಚಪಾತಿ ಜೊತೆ ಮೊಸರು ಮತ್ತು ಈ ಹಿಂಡಿನ ಹಾಕೊತಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲದೆ ಬಿಸಿ ಅನ್ನ ಇಡ್ಲಿ ಮತ್ತು ದೋಸೆ ಜೊತೆ ಕೂಡ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಹುರುಳಿಕಾಳು ಚಟ್ನಿ ಪುಡಿ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ ಹುರುಳಿಕಾಳು ಒಣಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಖಾರ ಬೇಕಂತ ನೋಡಿಕೊಂಡು ಹಾಕೊಳ್ಳಿ ನಂತರ ತುರಿದವನ ಕೊಬ್ಬರಿ ಸ್ವಲ್ಪ ಹುಣಸೆಹಣ್ಣು ಕರಿಬೇವು ಸಿಪ್ಪೆ ಬಿಡಿಸಿದವನು ಬೆಳ್ಳುಳ್ಳಿ ಜೀರಿಗೆ ಬೆಲ್ಲ ಸ್ವಲ್ಪ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟು ಒಂದು ಕಡಾಯಿ ಬಿಸಿ ಮಾಡಿ ಅದರಲ್ಲಿ ಹುರುಳಿಕಾಳು ಹಾಕಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಬಿಟ್ಟು ಕಾಳನ್ನು ಚೆನ್ನಾಗಿ ಹುರಿಯಿರಿ ಹುರುಳಿ ಕಾಳು ತುಂಬ ಗಟ್ಟಿ ಇರುತ್ತೆ ಹಾಗಾಗಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಕಾಳನ್ನು ನೀವು ಎಷ್ಟು ಚೆನ್ನಾಗಿ ಹುರಿತೀರ ಚಟ್ನಿ ಅಷ್ಟು ರುಚಿಯಾಗುತ್ತೆ ಫ್ರೆಂಡ್ಸ್ ಆಲ್ರೆಡಿ ನಾನು ಹುರುಳಿಕಟ್ಟಿನ ಸಾರು ಹುರುಳಿ ಸಂಗ್ಟಿ ಹುರುಳಿಕಾಳು ಪಲ್ಯ ಮತ್ತು ಹುರುಳಿಕಾಳು ಪಡ್ ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ ಈ ಎಲ್ಲ ರೆಸಿಪಿಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಯಾರಿಗಾದರೂ ಬೇಕಂದರೆ ಚೆಕ್ ಮಾಡ್ಕೋಬೋದು ಇವತ್ತಿನ ಈ ಚಟ್ನಿ ಪುಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ನಾರ್ತ್ ಕರ್ನಾಟಕದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವಾಗ ಒಂದು ನಾಲ್ಕು ನಿಮಿಷ ಆಗ್ತಾ ಬಂತು ನಾನು ಹುರುಳಿಕಾಳು ಹುರಿತಾ ಇದ್ದು ಹುರುಳಿಕಾಳು ಗಮ್ ಅಂತ ಇದೆ ಮತ್ತು ಕಲರ್ ಕೂಡ ಚೇಂಜ್ ಆಗಿದೆ ಅಂದರೆ ಇವಾಗ ಹುರುಳಿಕಾಳು ಚೆನ್ನಾಗಿ ಹೊರಿದಿದ್ದೆ ಇವಾಗ ಗ್ಯಾಸ್ ಆಫ್ ಮಾಡಿ ಕಾಳನ್ನು ಸ್ವಲ್ಪ ತಣ್ಣಗಾಗಲು ಬಿಡಿ ನೆಕ್ಸ್ಟ್ ಇವಾಗ ಇದೇ ಕಡಾಯಲ್ಲಿ ಒಣಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಗ್ಯಾಸನ್ನು ಸಿಮ್ಮಲ್ಲಿಟ್ಬಿಟ್ಟು ಸ್ವಲ್ಪ ಸ್ವಲ್ಪೊತ್ತು ಹುರಿಯಿರಿ ಮೆಣಸಿನ್ಕಾಯಿ ಸ್ವಲ್ಪ ಹುರಿದ ನಂತರ ಇದರಲ್ಲಿ ಕರಿಬೇವು ಜೀರಿಗೆ ಬೆಳ್ಳುಳ್ಳಿ ಮತ್ತು ತುರಿದ ಕೊಬ್ಬರಿ ಹಾಕಿ ಮತ್ತೆ ಹುರಿಯಿರಿ ಉಪ್ಪು ಬೆಲ್ಲ ಮತ್ತು ಹುಣಸೆಹಣ್ಣು ಈ ಮೂರು ಸಾಮಗ್ರಿಗಳನ್ನು ಬಿಟ್ಟು ಉಳಿದೆಲ್ಲ ಸಾಮಗ್ರಿಗಳನ್ನು ಹಾಕಿ ಚೆನ್ನಾಗಿ ಹುರಿಬೇಕು ಜಾಸ್ತಿ ಅವತ್ತು ಹುರಿಬಾರ್ದು ಜಸ್ಟ್ ಒಂದರಿಂದ ಎರಡು ನಿಮಿಷ ಹುರಿದ್ರೆ ಸಾಕು ಫ್ರೆಂಡ್ಸ್ ಇವಾಗೆಲ್ಲ ಸಾಮಗ್ರಿಗಳು ಚೆನ್ನಾಗಿ ಹುರಿದಿವೆ ಗ್ಯಾಸ್ ಆಫ್ ಮಾಡಿ ಇವುಗಳನ್ನು ಸ್ವಲ್ಪ ತಣ್ಣಗಾಗುವರೆಗೂ ಸೈಡಿಗೆ ಎತ್ತಿಡಿ ಇವಾಗ ಮುಂಚೆ ಹುರಿದಿಟ್ಟ ಹುರುಳಿ ಕಾಳು ಸ್ವಲ್ಪ ತಣ್ಣಗಾಗಿದೆ ಫ್ರೆಂಡ್ಸ್ ಕಾಳು ಫುಲ್ ತಣ್ಣಗಾಗುವರೆಗೂ ಬಿಡಬಾರ್ದು ಸ್ವಲ್ಪ ಬಿಸಿ ಇರುವಾಗಲೇ ಮಿಕ್ಸಿಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೋಬೇಕು ಈಗ ಈ ಪುಡಿನ ಸೈಡಿಗೆ ಎತ್ತಿಡಿ ಇವಾಗ ಹುರಿದಿರೋ ಮಸಾಲೆಗಳು ಕೂಡ ಸ್ವಲ್ಪ ತಣ್ಣಗಾಗಿವೆ ಇದರಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆಹಣ್ಣು ಮತ್ತು ಬೆಲ್ಲ ಹಾಕಿ ಮಿಕ್ಸಿಯಲ್ಲಿ ನೈಸಾಗಿ ಪುಡಿ ಮಾಡ್ಕೊಳ್ಳಿ ಎಲ್ಲ ಮಸಾಲೆ ಸಾಮಗ್ರಿಗಳು ನೈಸಾಗಿ ಪುಡಿಯಾದ ನಂತರ ನೆಕ್ಸ್ಟ್ ಇವಾಗ ಆಗಲೇ ಪುಡಿ ಮಾಡಿದ ಹುರುಳಿಕಾಳು ಪುಡಿಯನ್ನು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸಿ ಮಾಡಿ ಫುಲ್ ನೈಸಾಗಿ ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಒಂದು ವಿಷಯ ಗಮನದಲ್ಲಿಡಬೇಕಂದ್ರೆ ಕಾಳು ಮತ್ತು ಮಸಾಲೆ ಸಾಮಗ್ರಿಗಳನ್ನು ಒಟ್ಟಿಗೆ ಮಿಕ್ಸಿ ಮಾಡಬಾರ್ದು ಫಸ್ಟು ಕಾಳನ್ನು ಪುಡಿ ಮಾಡ್ಕೊಂಬಿಟ್ಟು ನಂತರ ಉಳಿದ ಸಾಮಗ್ರಿಗಳನ್ನು ಹಾಕಬೇಕು ಎಲ್ಲ ಸಾಮಗ್ರಿಗಳನ್ನು ಒಟ್ಟಿಗೆ ಹಾಕಿದರೆ ಕಾಳು ನೈಸಾಗಿ ಪುಡಿ ಆಗಲ್ಲ ಮತ್ತು ಬೇರೆ ಸಾಮಗ್ರಿಗಳ ಜೊತೆ ಅದು ಸರಿಯಾಗಿ ಹೊಂದ್ಕೊಳ್ಳಲ್ಲ ಆವಾಗ ಚಟ್ನಿ ಪುಡಿ ಅಷ್ಟೊಂದು ರುಚಿಯಾಗಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಸ್ಪೈಸಿ ಆ್ಯಂಡ್ ಟೇಸ್ಟಿ ಹುರುಳಿಕಾಳು ಚಟ್ನಿ ಪುಡಿ ರೆಡಿಯಾಗಿದೆ ಈ ಚಟ್ನಿ ಪುಡಿ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡು ಒಂದು ತಿಂಗಳವರೆಗೆ ನೀವು ಯೂಸ್ ಮಾಡ್ಬೋದು ಈ ಚಟ್ನಿ ಪುಡಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಪಾಕ ಶೃಂಗಾರನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು